ಪ್ರೀತಿಯ ಸ್ನೇಹಿತರೆ, ಇದರಲ್ಲಿ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ಬ್ಯಾಚ್ ಕೋಡಿಂಗ್ ಮಿಷಿನ್ನು, ಇದು ಡೇಟ್ ಪ್ರಿಂಟಿಂಗ್ ಮಾಡೋದು. ಇದು ಮ್ಯಾನ್ಯುವಲ್ ಮಿಷಿನ್ನು. ಯಾರು ಈ ಚಿಕ್ಕದಾಗಿ ಬಿಸ್ನೆಸ್ ಮಾಡಿ ಏನೋ ಒಂದು ಪೌಚ್ ಡೇಟ್ ಪ್ರಿಂಟಿಂಗ್ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಸೊ ಆ ಥರ ಏನಾರು ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಅಂತ ಸೂಟಬಲ್ ಆಗಂಥ ಮಿಷಿನ್ನು. ವಿತ್ ಲೋ ಬಜೆಟ್ ಮಿಷಿನ್ ಏನಿದೆ, ಕಾಸ್ಟ್ ಬಂದು ನಿಮಗೆ ಒಂದು 6-7 ಸಾವಿರ ರೂಪಾಯಿ ಬಿಡುತ್ತೆ. ಬಟ್ ಮಿಷಿನ್ ತುಂಬ ಚೆನ್ನಾಗಿದೆ, ತುಂಬ ವರ್ತು. ಇದು ಬಂದು ಆರ್ಟ್ ಫೈಲ್ ರಿಬ್ಬನ್ ಪ್ರಿಂಟರ್ ಅಂತೇಳಿ, ಇದು ಮ್ಯಾನ್ಯುವಲ್ ಪ್ರಿಂಟರ್ ಇರುತ್ತೆ. ಸೊ ಹೇಗಪ್ಪ ಅಂದರೆ ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ, ಇದರಲ್ಲಿ ಬಂದು ಮೇನ್ ಟೆಂಪ್ರೇಚರ್ ಕಂಟ್ರೋಲರ್ ಬರುತ್ತೆ. ಸೊ ಇದರಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಟೆಂಪ್ರೇಚರ್ ನೀವು ಇದರಲ್ಲಿ ಸೆಟ್ ಮಾಡ್ಕೊತ ಹೋಗ್ಬೋದು. ಸೊ ಇದು ಪವರ್ ಆನ್ ಆ್ಯಂಡ್ ಆಫ್ ಇಂಡಿಕೇಟರು. ಸೊ ಅದಾದ ಮೇಲೆ ಇಲ್ಲಿ ಬರುತ್ತೆ ಅದು ಫ್ಯೂಸ್ ಬರುತ್ತೆ. ಸೊ ಇದು ಬಂದು ಮೇನು ಆರ್ಟ್ ಫೈಲ್ ರಿಬ್ಬನ್. ಇದು ಇದ್ರ ಮೇಲೆ ಇದ್ರ ಬೇಸ್ ಮೇಲೆ ನಿಮಗೆ ಡೇಟ್ ಪ್ರಿಂಟಿಂಗ್ ಆಗೋದು. ಸೊ ಡೇಟ್ ಪ್ರಿಂಟಿಂಗ್ ಆಗೋದು ಬಂದು ಫುಲ್ ಪ್ರಿಂಟ್ ಆಗುತ್ತೆ ಇಲ್ಲಿ ಈ ಒಂದು ಪಾಯಿಂಟಲ್ಲಿ. ಇದರಲ್ಲಿ ಡೇಟ್ ಪ್ರಿಂಟಿಂಗ್ ಆಗುತ್ತೆ. ಇದನ್ನು ರಿಮೂವ್ ಮಾಡ್ಬೋದು. ಇದನ್ನು ರಿಮೂವ್ ಮಾಡಿದ್ರೆ ಸೊ ಈ ಥರ ಹೊರಗಡೆ ಬರುತ್ತೆ. ಇದರಲ್ಲಿ ನಿಮ್ಗೆ ಏನು ಡೇಟ್ ಬೇಕು, ನಿಮ್ಗೆ ಯಾವ ಥರ ಡೇಟ್ ಬೇಕು, ಆ ಥರ ಡೇಟ್ನ ಇದರಲ್ಲಿ ಫಾರ್ಮೆಟ್ನ ಸೆಟ್ ಮಾಡ್ಕೊಂಡ್ರೆ ಇದರಲ್ಲಿ ನೀವು ಯಾವ ಡೇಟ್ ಬೇಕು, ಯಾವ ಥರ ಬೇಕು ಅದನ್ನು ಪ್ರಿಂಟಿಂಗ್ ಮಾಡ್ಕೊತ ಹೋಗ್ಬೋದು. ಸೊ ಟೋಟಲ್ ಓವರ್ಲಾಗಿ ಹೇಳೋದಕ್ಕೆ ಹೋಗೋದಾದರೆ, ಇದು ಯಾರು ಈ ಲೋ ಬಜೆಟಲ್ಲಿ ಮಿಷಿನ್ಸ್ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಸೊ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ಸೂಟಬಲ್ ಆಗಿರ್ತಕ್ಕಂಥ ಒಂದು ಮಿಷಿನ್ನು. ತುಂಬ ಚೆನ್ನಾಗಿದೆ, ಡೇಟ್ ಎಲ್ಲ ಪ್ರಿಂಟಿಂಗ್ಗಳು ಚೆನ್ನಾಗಿ ಬರುತ್ತೆ. ನಿಮಗೆ ಇದು ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇದ್ದೀನಿ. ಇದು ಬಂದು ಈ ಥರ ಪ್ರಿಂಟಿಂಗ್ ಮಾಡಬೇಕು. ಸೊ ಈ ಥರ ಪ್ರಿಂಟಿಂಗ್ ಮಾಡ್ತಾ ಹೋದರೆ ಈ ಥರ ಡೇಟ್ ಪ್ರಿಂಟಿಂಗ್ ಆಗುತ್ತೆ. ಆ್ಯಕ್ಚುಲಿ ಇನ್ನೂ ಡೇಟ್ ಪ್ರಿಂಟ್ ಆಗಿಲ್ಲ, ಹೀಟ್ ಆಗಬೇಕು. ಹೀಟ್ ಆದರೆ ನಿಮಗೆ ಡೇಟು ನೀಟಾಗಿ ಪ್ರಿಂಟಿಂಗ್ ಬರುತ್ತೆ. ನೋಡಿ, ಈಗ ಹೀಟಿಂಗ್ ಎಲ್ಲ ಆಗಿದೆ. ಈಗ ಡೇಟ್ ಪ್ರಿಂಟಿಂಗ್ ಕೊಟ್ಟರೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಸಾಕು, ಡೇಟ್ ಈ ಥರ ಬರುತ್ತೆ. ಇನ್ನೊಂದು ತೋರಿಸ್ತೀನಿ. ಈ ಥರ ಡೇಟ್ ಪ್ರಿಂಟಿಂಗ್ ಬರುತ್ತೆ. ಮಿಷಿನ್ ತುಂಬ ಚೆನ್ನಾಗಿದೆ. ಸ್ಮಾಲ್ ಕ್ವಾಂಟಿಟಿಲಿ ಅಂದರೆ ಚಿಕ್ಕದಾಗಿ ಬಿಸ್ನೆಸ್ ಮಾಡೋಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಅಂತ ಮಿಷಿನ್.